ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಗೆ ನಾನು ಹೇಳಿದ್ದೇನೆ, ಒಂದು ಪ್ರತ್ಯೇಕವಾದ ಕಾರ್ಯಕ್ರಮ, ಯಾರ್ಯಾರು ನಿರುದ್ಯೋಗಿಗಳು ಇದ್ದಾರೆ ಅವ್ರದ್ದೆಲ್ಲ ಸರ್ವೆ ಮಾಡಬೇಕು, ಎಲ್ಲ ಒಂದು ಒಂದು ಫಾರ್ಮ್ ಮಾಡಿಕೊಡ್ಬೇಕು, ಇಲ್ಲ ಡಿಜಿಟಲ್ ಮುಖಾಂತರ ಸರ್ವೆ ಮಾಡಿ ಆ ನಿರುದ್ಯೋಗ ಯುವಕರುಗಳದೇ ಒಂದು ದೊಡ್ಡ ಪಾದಯಾತ್ರೆಯನ್ನು ಮಾಡಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನವನ್ನು ನಾವು ಕೊಟ್ಟಿದೆ. ಅದಕ್ಕೂ ಕೂಡ ನೀವು ಸಹಕಾರವನ್ನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. 5 ವರ್ಷಕ್ಕೆ 2 ಲಕ್ಷ ಕೋಟಿನ ಬರೀ ನೀರಾವರಿಗೆ ಇಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ನೀರಾವರಿಗೆ. ಇನ್ನೊಂದು ಬಹಳ ಪ್ರಮುಖವಾಗಿ ಮಲೆನಾಡು ಪ್ರದೇಶ ಮತ್ತು ಅರಣ್ಯ ಅಕ್ಕಪಕ್ಕದಲ್ಲಿರುವಂತದ್ದು, ಹಿಂದೆ ಏನು ನಮ್ಮ UPA ಸರ್ಕಾರ ಎಸ್ ಟಿ ಸಮುದಾಯಕ್ಕೆ 25 ವರ್ಷ ಇರೋರಿಗೆ ಅಂತ ಮಾತ್ರ ಮಾಡಿತ್ತು, ಇದು ಬೇಡ. ಅವ್ರಿಗೆ ಬೇರೆ ಊರು ಕೂಡ ಯಾರ್ಯಾರು ಅರಣ್ಯ ಭೂಮಿಯಲ್ಲಿ ಅರಣ್ಯ ಕಾಯ್ದೆ ಹಕ್ಕು ಏನಿದೆ ಅದನ್ನ ಬೇರೆ ಜನಾಂಗಕ್ಕೂ ಕೂಡ ಅದೇ 75 ವರ್ಷ ಬದಲು 25 ವರ್ಷಕ್ಕೆ ಇಳಿಸಬೇಕು ಅಂತೇಳಿ ಮುಂದಿನಿಂದಲೇ ಅದಕ್ಕೆ ಒಂದು ರೂಪವನ್ನು ಕೊಡ್ಲಿಕ್ಕೆ ಸರ್ಕಾರ ನಮ್ಮ ಸರ್ಕಾರ ಬಂದೇ ಬರ್ತದೆ. ಅದನ್ನ ಶಿಫಾರಸು ಮಾಡ್ಲಿಕ್ಕೂ ಕೂಡ ಅವರೆಲ್ಲರೂ ಕೂಡ ರಕ್ಷಣೆ ಮಾಡ್ಲಿಕ್ಕೆ ಒಂದು ಕಾನೂನನ್ನು ತರಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ತರಲಿಕ್ಕೆ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಹಿಂಗೆ ನಾನು ಸುಮ್ಮನೆ ಒಂದು 3-4 ಕೇಳಿದೆ, ಮನೆಗಳ ವಿಚಾರ ಇರ್ಬೋದು, ರಿಸರ್ವೇಷನ್ ವಿಚಾರ ಇರ್ಬೋದು, ಅನೇಕ ಜಾತಿಯ ಕೆಲವು ರಿಸರ್ವೇಷನ್ ಇಶ್ಯೂಸ್ ಇದೆ, ಅವೆಲ್ಲ ಕೂಡ ಮುಂದಿನ ದಿನದಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡ್ತೇವೆ. ಇವತ್ತು ಏನು ಕೇಸರೀಕರಣ ಆಗ್ತಾ ಇದೆ, ಮಕ್ಕಳ ವಿದ್ಯಾಭ್ಯಾಸ ಪಠ್ಯ ಪುಸ್ತಕದಿಂದ ಹಿಡಿದು ಪ್ರತಿಯೊಂದು ಮಟ್ಟದಲ್ಲಿ ಇವತ್ತು ಪೋಲರೈಸೇಷನ್, ಅವ್ರ ಕೈಯಲ್ಲಿ ಅಭಿವೃದ್ಧಿ ಮಾಡಕ್ಕೆ ವಿಚಾರ ಅವರು ಮಂಡಿಸಕ್ ಆಗ್ತಾ ಇಲ್ಲ, ಅವ್ರ ಬಜೆಟ್ ಅನ್ನು ಹೇಳ್ಕೊಳಕ್ ಆಗ್ತಾ ಇಲ್ಲ, ಇಲ್ಲ ಏನಾದ್ರು ಒಂದು ಯೋಜನೆಯನ್ನು ತಂದಿದೀವಿ ಅಂತ ಹೇಳಕ್ ಆಗ್ತಾ ಇಲ್ಲ. ಇವತ್ತು ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ಏನ್ 40% ಇದೆ ಅದನ್ನ ಮುಚ್ಚಬೇಕು. ಈ ಏನು ಒಂದು ಸ್ಕ್ಯಾಂಡಲ್ಸ್ ಇದೆ ಈ ರಿಕ್ರೂಟ್ಮೆಂಟ್ ವಿಚಾರದಲ್ಲಿ ಅದನ್ನ ಮುಚ್ಚಬೇಕು ಅಂತೇಳಿ ಇದನ್ನ ಡಿವೇಟ್ ಮಾಡ್ಲಿಕ್ಕೆ ಯಾವ್ದಾದ್ರೂ ಹೊಸದನ್ನೆಲ್ಲ ರೂಪವನ್ನ ತರ್ತಾ ಇದ್ದಾರೆ. ನಾವು ಅದಕ್ಕೆ ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲ ಬದ್ಧರಾಗಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.